ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸಿಂಪಲ್ಲಾಗಿ ಫಟಾಫಟ್ ಅಂತ ಚಿಕನ್ ಹಾರ್ಟ್ ಮಸಾಲನ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಚಿಕನ್ ಹಾರ್ಟನ್ನು ತೊಗೊಂಡಿದ್ದೇನೆ. ಇದು ಸಪ್ರೇಟ್ ಸಿಗೋದಿಲ್ಲ, ಲಿವರ್ ಒಟ್ಟಿಗೆ ಬರುತ್ತೆ. ನಾನು ತೆಗೆದಿಟ್ಟಿದ್ದೆ ಲಿವರ್. ಹಾಗೆ ಗಿಝರ್ಡ್ನ ಪೆಪ್ಪರ್ ಫ್ರೈನ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ನೀವು ಚಾನಲಲ್ಲಿ ಚೆಕ್ ಮಾಡಿ. ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ ಕಾಲು ಸ್ಪೂನಷ್ಟು ಸಾಸಿವೆ, ಕಾಲು ಸ್ಪೂನ್ ಜೀರಿಗೆ, 4 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ 1 ಎಸಳು ಕರಿಬೇವನ್ನು ಹಾಕ್ಕೊಳ್ಳಿ. 1 ಈರುಳ್ಳಿನ ಹಾಕ್ತಾ ಇದ್ದೇನೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಳಿ. 2 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಮಸಾಲನ ರುಬ್ಬಿಯೆಲ್ಲ ಹಾಕ್ತಾ ಇಲ್ಲ, ಪುಡಿಯನ್ನು ಹಾಕಿ ಫಟಾಫಟ್ ಅಂತ ಮಾಡ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಜೀರಿಗೆ ಮತ್ತು ಧನಿಯಾನ ಒಟ್ಟಿಗೆ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಗರಂ ಮಸಾಲ ಪುಡಿ, 1/4 ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಚಿಕನ್ ಹಾರ್ಟನ್ನು ಹಾಕ್ಕೊಳ್ಳೋಣ. ಹಾಗೆ 1/4 ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾರ್ಟ್ ಜಾಸ್ತಿ ಬೆಂದರೆ ಹುಡಿಯಾಗುತ್ತೆ ಎಂಬ ಟೆನ್ಷನ್ ಬೇಡ. ಹಾರ್ಟ್ ಎಷ್ಟು ಬೆಂದರೂ ಕೂಡ ಗಟ್ಟಿಯಾಗಿಯೇ ಇರುತ್ತೆ. ನೀರು ಡ್ರೈ ಆಗಿ ರೆಡಿಯಾಗಿದೆ. ಸ್ಟೋವ್ ಆಫ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಗಂಜಿ ಜೊತೆ ನಂಚ್ಕೊಂಡು ಊಟ ಮಾಡಲಿಕ್ಕೆ ಸೂಪರ್ ಆಗುತ್ತೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.